ಗುರಾಯಿಸ್ಬೇಡ ಬಾರಣ ಇಲ್ಲಿ. ಏನ್ ನಿನ್ ಹೆಸರು? ಧನಂಜಯ. ಏನ್ ಮಾಡ್ಕೊಂಡಿದ್ಯ? ವರ್ಕ್ ಮಾಡಿದೀನಿ. ಧನಂಜಯ ಅಂದ್ರೆ ಏನ್ ಹೇಳಿ? ಡಾಲಿ. ಅರ್ಜುನ ಅಂತ ಹೆಸರು. ಧನಂಜಯ ಅಂದ್ರೆ ಅರ್ಜುನ ಅಂತ. ನೀವು ಫಸ್ಟ್ ಧನಂಜಯ ಅಂದ್ರೆ ಅರ್ಥ ತಿಳ್ಕೊಳ್ಳಿ. ಧನಂಜಯ ಅಂದ್ರೆ ಕೃಷ್ಣನಿಗೆ ತೀರಾ ಹತ್ತಿರವಾದವನು ಅರ್ಜುನ. ನೀವು ಅದನ್ನ ಅರ್ಥನೇ ಮಾಡ್ಕೊಳ್ತಾರೆ ನಿಮಗೆ. ನಿನ್ನ ಹೆಸರು ಅರ್ಥನೇ ಗೊತ್ತಿಲ್ಲ. ನಮ್ಮ ದೇಶ ಹಣೆ ಬಾರ ಅಷ್ಟೇ. ಸರಸ್ವತಿ ಅಂತ ಹೆಸರು ಇಟ್ಕೊಂಡಿರ್ತಾಳೆ, ಪ್ರೈಮರಿಲೇ ಫೇಲ್ ಆಗ್ಬಿಟ್ಟಿರ್ತಾಳೆ. ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡಿರ್ತಾಳೆ, ಕೈ ತುಂಬಾ ಸಾಲ ಮಾಡ್ಕೊಬಿಟ್ಟಿರ್ತಾಳೆ. ಧನಂಜಯ ಅಂತ ಹೆಸರು ಇಟ್ಕೊಂಡಿದ್ಯಾ, ನಿನ್ನ ಹೆಸರು ಅರ್ಥನೇ ಗೊತ್ತಿಲ್ಲ. ಗೊತ್ತಿತ್ತು, ನೀವು ಸಡನ್ ಆಗಿ ಹೇಳ್ಬಿಟ್ರಲ್ಲ. ಸಡನ್ ಆಗಿ ಏನ್ ನಿನ್ನ ಐಎಎಸ್ ಕ್ವಶನ್ ಕೇಳಿದ್ ನಾನು ಸಡನ್ ಆಗಿ ನಿತ್ಕೊಂಡಿದ್ದೆ. ಸಮಥಿಂಗ್ ಡಿಫ್ರೆಂಟ್ ಆಯ್ತು. ಎಂ ಪಿ ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀಯಾ? ಯಾರು ವೋಟ್ ಮಾಡ್ತೀವಿ? ಪ್ರಧಾನಿ ಯಾರಬೇಕು ನಮಗೆ? ಯಡಿಯೂರಪ್ಪ. ನಿನಗೆ ಏಯ್ ಯಡಿಯೂರಪ್ಪ ಹೆಂಗ ಪ್ರಧಾನಿ ಆಯ್ತು? ನಿಂತವರು ಅಲ್ಲ ಅಲ್ಲ, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಪ್ರೈಮ್ ಮಿನಿಸ್ಟರ್ ಯಾರು ಆಗ್ಬೇಕು? ಬಿಜೆಪಿ ಇಂದನೇ ನಾವು ಬಿಜೆಪಿಗೆ ಹಾಕೋದು ನಮ್ಮ ಮೊದಲಿಂದ. ಅಲ್ಲ, ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಪ್ರಧಾನ ಮಂತ್ರಿ ನಮಗೆ, ಪ್ರಧಾನ ಮಂತ್ರಿ ಮೋದಿಜಿನೇ ಯಾವಾಗಲೂ. ನಾವು ಯಾವಾಗಲೂ ಮೋದಿಜಿಗೆ ಸಪೋರ್ಟ್. ಅಲ್ಲ, ಇಲ್ಲಿ ಗೀತಾ ಶಿವರಾಜ್ಕುಮಾರ್ ಅವ್ರು ನಿಂತವ್ರೆ. ಹೌದು. ಅವ್ರಿಗೆ ಕಾಂಗ್ರೆಸ್ ಇಂದ ಅವ್ರಿಗೆ ಅವ್ರಿಗೇನಿಲ್ಲ, ಆಲ್ ದ ಬೆಸ್ಟ್ ಹೇಳ್ತೀವಿ ಅಷ್ಟೇ. ಗೆಲ್ಲದು ಗೆಲ್ಲೋದು ನಮ್ಮ ಪ್ರಕಾರ ಕಾಂಪಿಟೇಷನ್ ಇದೆ ಈ ಸಲ ಶಿವಮೊಗ್ಗದಲ್ಲಿ, ಯಾಕಂದ್ರೆ ಈಶ್ವರಪ್ಪನವರು ಪಕ್ಷೇತರವಾಗಿ ನಿಂತಿದ್ದಾರೆ. ಓಕೆ, ಈಶ್ವರಪ್ಪ ಗೆಲ್ಲಲ್ವಾ? ಕಷ್ಟ ಇದೆ, 50-50. ಬಟ್ ಬಿಜೆಪಿನೇ ಗೆಲ್ಲೋದು. ಅಣ್ಣ ಹೇಳ್ತಾರೆ ಪಕ್ಕಾ ಬಿಜೆಪಿ ಗೆದ್ದೇ ಗೆಲ್ತಾರೆ. ಹೌದು ಅಣ್ಣ, ಬನ್ನಿ ನೀವು. ಏನ್ ನಿಮ್ಮ ಹೆಸರು? ಶೇಖರ್. ಏನ್ ಮಾಡ್ಕೊಂಡಿದ್ದೀರಾ? ಕಾರ್ ಡ್ರೈವಿಂಗ್. ಎಷ್ಟು ವರ್ಷ ಮಾಡ್ತಾ ಸರ್? ನನಗೆ ಇಂಥವರೇ ಬೇಕು. ನನಗೆ ಪ್ರಾಮಾಣಿಕವಾಗಿ ತಮ್ಮ ದುಡಿಮೆ ನಂಬಿ ಬದುಕಿ, ಯಾರು ಸರ್ಕಾರದ ಎಲ್ಲ ಯೋಜನೆಗಳು ತಲುಪಿದೆಯಾ ತಲುಪಿಲ್ಲ ಇಂಥವ್ರು ತಲುಪಬೇಕು ಸರ್ಕಾರ. ನಾನು ಇದನ್ನು ಆಸೆ ಪಡೋನು, ಅದಕ್ಕೆ ನಿಮ್ಮ ನುಡಿಕೋ ಬಂದೆ. ಏನಣ್ಣ, ನಿಮ್ಮ ನುಡಿಕೊಂಡು ಶಿವಮೊಗ್ಗ ಬೆಂಗಳೂರಿಂದ ಬಂದಿದ್ದೀನಿ. ಚೆನ್ನಾಗಿದ್ದೀರಾ? ಮದುವೆ ಆಗಿದೆಯಾ? ಎಷ್ಟು? ಎರಡು ಮಕ್ಕಳ. ಮದುವೆ ಎಷ್ಟು? ಮೊದಲನೇ ಮದುವೆ. ಮೊದಲನೇ ಮದುವೆ ಎರಡದೇ ಯಾವಾಗ? ಮಾಡಿದ್ರೆ ಎಂ ಪಿ ಎಲೆಕ್ಷನ್ ವೋಟ್ ಮಾಡ್ತೀರಾ? ಯಾರು ಗೆಲ್ಬೇಕು ನಮಗೆ? 100% ಬಿಜೆಪಿ. ಪ್ರೈಮ್ ಮಿನಿಸ್ಟರ್ ಆಗಬೇಕು. ಆಲ್ರೆಡಿ ಮೋದಿ ಇದ್ದಾರೆ, ಅವರೇ ಆಗ್ತಾರೆ ನೆಕ್ಸ್ಟ್. ಕಂಟಿನ್ಯೂನ ಅಥವಾ ಬೇಡವಾ? ಯಾಕೆ ಇಂಥ ಪರಿಸ್ಥಿತಿ? ಯಾವ ಚೇಂಜು ಬೇಡ. ಯಾಕೆ ಬೇಡ? ಬೇಕೇ ಬೇಕು ಮೋದಿ ದೇಶಕ್ಕೆ. ದೇಶಕ್ಕೆ ಬೇಕು. ಶಿವಮೊಗ್ಗ ಯಾರು ಬೇಕು? ಮಗ ಇನ್ನೇನು ಇದಾರಲ್ಲ ರಾಘವೇಂದ್ರ ಬಿ ವೈ. ಸರಿ, ಇವ್ರು ಯಾಕೆ ಬೇಡ? ಗೀತಾ ಶಿವರಾಜ್ಕುಮಾರ್ ನಮ್ಮೂರಲ್ಲ. ನಿಮ್ಮೂರಲ್ಲ ಹೆಂಗೆ ಅಮ್ಮ? ಬಂಗಾರಪ್ಪ ಅವ್ರ ಮಗಳಮ್ಮ ಅವರು. ಬಂಗಾರಪ್ಪ ಅವ್ರ ಮಗನ ಮನೆಯಲ್ಲ ಇಲ್ಲಲ್ಲ, ಹೊರಗ್ನರಲ್ಲ. ನಂಗೆ ಇಷ್ಟ ಇಲ್ಲ ಅವೆಲ್ಲ, ಇಷ್ಟ ಇಲ್ಲ. ಈಶ್ವರಪ್ಪ? ಈಶ್ವರಪ್ಪ ಇದ್ರು ಈಗ ಚೇಂಜ್ ಆಗಿದೆ ಅಣ್ಣ. ಆಯ್ತಣ್ಣ, ನೀವು ಬಿಜೆಪಿ ಅಲ್ಲ? ಆರ್ ಎಸ್ ಅವ್ರೂ ಹೌದು, ಬಿಜೆಪಿನೂ ಹೌದು ನಮ್ದು. ಓಕೆ, ಬಿಜೆಪಿನೂ ಈಶ್ವರಪ್ಪನು ಹಿಂದುತ್ವ ಅಂತಾರೆ. ಅಂತ ಏನಾಯ್ತಲ್ಲ, ಬೇಕಾಗಿರೋದು ಬಿಜೆಪಿ. ದೇಶ ಉಳಿಬೇಕಂದ್ರೆ ಬಿಜೆಪಿ ಬರಬೇಕು. ಫ್ರೀ ಬಸ್ ಎಲ್ಲ ಬಿಟ್ಟವ್ರಲ್ಲ ಅದರ ಕಾಂಗ್ರೆಸ್ ಯಾವುದು ಯಾರಿಗೂ ಅವೆಲ್ಲ ಏನು, ನೂರಕ್ಕೊಬ್ರಿಗೆ ಇಬ್ರು ತಲುಪೋದು ಅಷ್ಟೇ, ಎಲ್ರಿಗೂ ತಲುಪಿಲ್ಲ. ಕರೆಂಟ್ ಫ್ರೀ ತಗೊಳ್ತಾ ಇತ್ತಲ್ಲ ನೀವು? ಜನ ಇಲ್ಲ, ಯಾರಿಗೂ ಬರ್ತಾ ಇಲ್ಲ. ಅಣ್ಣ ಹೇಳ್ತಾರೆ ಮಾತ್ರ, ರಾಜಶೇಖರ್ ಸರ್ ಹೇಳುವಂಥ ಮಾತು. ಥ್ಯಾಂಕ್ ಯು. ಇದು ಭಾಳಷ್ಟು ಜನ. ಅಣ್ಣ ಬನ್ನಿಲ್ಲಿ, ನೀವು ಬನ್ನಿಲ್ಲಿ, ಹೊಡಿಬೇಡಿ ಅಣ್ಣ. ಏನು ನಿಮ್ಮ ಹೆಸರು? ರಂಗನಾಥ್. ರಂಗನಾಥ್? ಓಹೋ, ರಂಗನಾಥ್ ಸರ್ ಏನು ಮಾಡ್ಕೊಂಡಿದ್ದೀರ ಸರ್? ಪಾಠ ಮಾಡ್ತಿದ್ದೀನಿ ನಾವು. ಪಾಠ ಮಾಸ್ಟರ್? ಏನು ಸಬ್ಜೆಕ್ಟ್ ಓದ್ತೀರಿ ಸರ್? ಮ್ಯಾಥಮೆಟಿಕ್ಸ್. ಓ, ಮ್ಯಾಥಮೆಟಿಕ್ಸ್. ನಾನು ಪ್ರಶ್ನೆ ಕೇಳಮ್ಮ ಅನ್ಕಂಡೆ, ಸಿಕ್ಕಾಕೊಂಡ್ರು ಮ್ಯಾಥ್ಸ್ ಮಾಸ್ಟರ್. ಹೇಳಿ ಸರ್, ಕೇಳೋಣ. ಜೀವನದಲ್ಲಿ ನಾನೊಬ್ಬನತ್ರ 5 ರೂಪಾಯಿ ಇಸ್ಕೊಂಡೆ, 5 ಕೈದು ಸೇರಿದ್ರೆ 10 ಕೂಡೋದು, 5 ರೂಪಾಯಿನ ಕೊಡಬೇಕು ಕಳೆಯೋದು, ಗುಣಿಸೋದು ಬಾಕ್ಸೋದು ಇಷ್ಟು ಸಾಕು. ಈ ಸೈನ್ ಟೀಟಾ, ಕಾಸ್ ಟೀಟಾ, ಕೊಸಕೆ ಟೀಟಾ, ಸೀಕೆಂಟ್ ಟೀಟಾ, ಟ್ಯಾನ್ ಟೀಟಾ, ಇವೆಲ್ಲ ಲೈಫಲ್ಲಿ ಒಂದಿನ ನನ್ನ ಜೀವನದಲ್ಲಿ ಬರಲ್ಲ. ಓದು 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 ಅಂತ ಪ್ರಾಣ ತೆಗ್ಯೋರು. ನಾನು ಕೂಡೋದು ನಮ್ಮ ಪ್ರೈಮರಿ ಸ್ಕೂಲ್ ಹೇಳ್ಕೊಡಿದ ಮಾಸ್ಟ್ರು ಬಂತು. ಕಳೆಯೋದು ಗೊತ್ತು, ಗುಣಿಸೋದು ಗೊತ್ತು, ಬಾಕ್ಸೋದು ಗೊತ್ತು. ಈ ಸೈನ್ ಟೀಟಾ, ಟ್ಯಾನ್ ಟೀಟಾ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಇವೆಲ್ಲ ಲೈಫಲ್ಲಿ ಬರದೇ ಇಲ್ಲ. ಆದರೂ ಯಾಕೆ ಓದಿಸಿ ಪ್ರಾಣ ತೆಗಿತೀರಾ ನೀವು? ವೈ ಬಾ ಬರುತ್ತೆ ಸರ್, ಅದು ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಮತ್ತೆ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಕೂಡದೇ ಸಾಕು, ನಾನು ಅಷ್ಟೇ ಕಲ್ತ್ಕೊಂಡೆ. ಅಲ್ಲ, ಅವ್ರವ್ರ ಲೈಫಿಗೆ ತಕ್ಕಂಗೆ ಇರುತ್ತೆ ಸರ್ ಅದು. ಅದೇ ಯಾವ ಥರ ಅಪ್ಲೈ ಮಾಡ್ಕೊತಾರ ಅವ್ರ ನಾಲೆಡ್ಜಿಗೆ ತಕ್ಕಂಗೆ ಅದು. ಸರಿ, ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ನರೇಂದ್ರ ಮೋದಿ ಅವರಾಗಬೇಕು ಸರ್. ಅವ್ರು ಯಾಕಂದ್ರೆ ನಮ್ಮ ಕಂಟ್ರಿನ ಸ್ವಲ್ಪ ಏನಪ್ಪ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಇಟ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಬೇರೆ ಕಂಟ್ರಿ ಎಲ್ಲ ಪ್ರೊಡಕ್ಷನ್ ಇರಲ್ವಂಗ್ರೆ. ಅಲ್ಲ ಇತ್ತು, ಬಟ್ ಅಷ್ಟೊಂದು ಇವರು ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಓಕೆ, ಶಿವಮೊಗ್ಗದಲ್ಲಿ ಯಾರು ಗೆಲ್ಬೇಕು? ಶಿವಮೊಗ್ಗದಲ್ಲಿ ಅದೇ ರಾಘವೇಂದ್ರ ಸರ್ ಗೆಲ್ಬೇಕು. ಯಾಕೆ? ಯಾಕಂದ್ರೆ ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿಸಿದ್ರೆ, ಡೆವಲಪ್ಮೆಂಟ್ ಎಲ್ಲ ಮಾಡಿಸಿದ್ರೆ. ಗೀತಾ ಶಿವರಾಜ್ಕುಮಾರ್ ನಂಗೆ ಅವಕಾಶ ಕೊಡಿ, ಒಬ್ಬರು ನಾನು ಗೆಲ್ಸ್ತೀನಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಗೊತ್ತಲ್ಲ ಸರ್, ಈಗ ಇಂದಿರಾ ಗಾಂಧಿ ಯಾವ್ದು ಇವನ ಸೋನಿಯಾ ಗಾಂಧಿ ಅವ್ರ ಕೈಲಿ ಹೆಣ್ಮಕ್ಳ ಕೈಗೆ ಆಡಳಿತ ಕೊಟ್ಟೆ ಅಂದ್ರೆ ಸ್ವಲ್ಪ ಉದಯ ಆಗೋದು ಕಷ್ಟನೇ. ಏನಿಂಗೆ ಹೆಣ್ಮಕ್ಳ ಬಗ್ಗೆ ಫ್ರೀ ಬಸ್ ಕೊಡ್ತೀವಿ? ಅಲ್ಲ ಸರ್, ಹಂಗಾಗಿದ್ರೆ ಅಷ್ಟೊತ್ತಿಗೆ ಇಂಡಿಯಾ ಯಾಕೆ ಇಷ್ಟು ಡೆವಲಪ್ಮೆಂಟ್? ಸೀರಿಯಲ್ ಇಂಡಸ್ಟ್ರಿ ಹೆಣ್ಮಕ್ಳಿಗೆ ನಡೀತಾ ಇದೆ. ಅದೇ ಸರ್, ಮನೆ ಕುತ್ಕೊಂಡು ನೋಡ್ಲಿಕ್ಕೆ. ಏನು ಹಿಂಗನ್ಬಿಟ್ರೆ ಹಿಂಗನ್ಬಿಟ್ರಲ್ಲ ಗಂಡ್. ಅಲ್ಲ ಸರ್, ಈಗ ಮೋದಿ ಅವರು ಇದ್ದಿದ್ದಕ್ಕೆ ತಾನೇ ಎಲ್ಲ ಪ್ರೊಡಕ್ಷನ್, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಷ್ಟು ವಾರ್ಗಳಾಗವ, ಎಷ್ಟು ಗಲಾಟೆ ಆಗವ,
ಎಷ್ಟು ಭಯೋತ್ಪಾದಕರೆಲ್ಲ ಸೇರ್ಕೊಳ್ಳೋರು ಒಳಗೆ ಬಂದು. ಓಕೆ ಅಣ್ಣ, ಇದೇನು ಈ ರೇಂಜ್ಗೆ ಹೇಳ್ಬಿಟ್ರಲ್ಲ. ಓಕೆ, ಪ್ರೈಮ್ ಮಿನಿಸ್ಟ್ರು ನಿಮ್ಮ ಲೆಕ್ಕದಲ್ಲಿ ಮೋದಿ ಆಗಬೇಕು. ಹೌದು ಸರ್. ರಾಹುಲ್ ಗಾಂಧಿ ಬೇಡವಾ? ರಾಹುಲ್ ಗಾಂಧಿ ಇನ್ನು ಅವರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಸಾಲದು. ಓಕೆ, ಯಂಗ್ಸ್ಟರ್ ಅಲ್ವಾ. ಓಕೆ, ಸಿದ್ದರಾಮಯ್ಯ ಕೊಟ್ಟರೆ ಯೋಜನೆ ಬಗ್ಗೆ ಏನು ಹೇಳ್ತೀರಾ? ಅವರು ಅದೇ ಸ್ಟೇಟಿಗೆ ಒಂದು ಅವೈಲೇಬಲ್, ಸ್ಟೇಟಿಗೆ ಒಂದು ಅಪ್ಲೈ ಆಗ್ತಾರೆ ಅಷ್ಟೇ. ಸೆಂಟ್ರಲಿಗೆ ಮೋದಿನೇನಾ? ಮೋದಿ. ರಾಹುಲ್ ಗಾಂಧಿ ಬೇಡ? ರಾಹುಲ್ ಗಾಂಧಿ ಏನು ಬೇಡ ಸರ್. ಓ, ಇದು ಅಣ್ಣವರು ತುಂಬ ಯೋಚನೆ ಮಾಡಿ ಮ್ಯಾಥ್ಸ್ ಅಲ್ವಾ ಕ್ಯಾಲ್ಕುಲೇಟ್ ಮಾಡಿ ಕ್ಲೀನಾಗಿ ಲೆಕ್ಕಾಚಾರ ಹಾಕ್ಬಿಟ್ಟು ಹೇಳ್ತಾರೆ. ಸರ್, ನಿಮ್ಮ ಹೆಸರು? ರಂಗನಾಥ್. ರಂಗನಾಥ್ ಸರ್ ಹೇಳ್ತಾರಂತ ಮತ್ತೆ ಬನ್ನಿ, ಇನ್ನಷ್ಟು ಜನರು ಮಾತಾಡ್ಸೋಣ, ಅವ್ರ ಒಪಿನಿಯನ್ ತಿಳ್ಕೊಂಡು ಅವ್ರು ಏನು ಹೇಳ್ತಾರೆ ಕಣ್ಣ. ಥ್ಯಾಂಕ್ ಯು. ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ ಕೊಡು ದುಡ್ಡ, ಲಕ್ಷ್ಮಿ ಅಂತ ಹೆಸರು ಇಟ್ಕೋತೀರಾ, ದುಡ್ಡೇ ಕೊಡಲ್ಲ, ದುಡ್ಡೇ ಬಿಚ್ಚಲ್ಲ, ಎಲ್ಲ ಗಂಟ್ ಮಾಡಿ ಮಡಿಕೋತೀರಾ ನೀವು? ದುಡ್ಡು ಕೊಡ್ಬೇಕಾ? ಆಯ್ತು ಬಿಡಮ್ಮ, ಆಯ್ತು. ಏನ್ ಮಾಡ್ಕೊಂಡಿದ್ದೀರಾ? ಸರ್ ಬಿ ಎಡ್ ಮಾಡ್ತಾ ಇದ್ದೀನಿ. ಈ ಕಡೆ ಬಂದು, ನಿಮ್ಮ ನಿಮ್ಮ ಹೆಸರು? ಶಾಲಿನಿ. ಶಾಲಿನಿ. ಶಾಲಿನಿ, ಶಾಲಿನಿ. ಶಾಲಿನಿ ಏನ್ ಮಾಡ್ಕೊಂಡಿದ್ರಿ? ಎಲ್ಲ ಕ್ಲಾಸ್ ಮೇಟ್ಸ್? ಇರೋದು ಎರಡು ಅಕ್ಷರ, ಅದನ್ನ ಉಲ್ಟ ಉಲ್ಟ ತಪ್ಪ ತಪ್ಪಾಗಿ ಹೇಳ್ತಾ ಇದೀರಾ. ಎಂ ಪಿ ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀರಾ? ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನೇ ಆಗ್ಬೇಕು. ಯಾಕೆ ಸರ್? ನಮ್ಮ ದೇಶನ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ. ಸಿದ್ದರಾಮಯ್ಯ ಫ್ರೀ ಯೋಜನೆ ತುಂಬಾ ಕೊಟ್ಟಿಲ್ಲ ಹೆಂಗ್ಸರಿಗೆಲ್ಲ? ಸರ್, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಲಿ, ಡೆಲ್ಲಿ ನಮ್ಮ ಪ್ರಧಾನಿ ಅವರೇ ಬರಲಿ. ಇದು ಶಿವಮೊಗ್ಗದಲ್ಲಿ ಎಂ ಪಿ ಯಾರಾಗಬೇಕು? ಎಂ ಪಿ ಯಾರಾದ್ರೂ? ಓಕೆ ಸರ್. ಕಾಂಗ್ರೆಸ್ ಇಲ್ಲ ಬಿಜೆಪಿ? ಕಾಂಗ್ರೆಸ್ ಸರ್. ನೀವ್ ಹೇಳೋದ್ ಹೆಂಗೇನು, ಲಕ್ಷ್ಮಿ ಇಟ್ಟು ಹೊಡಿಬೇಕು, ಕಾಂಗ್ರೆಸ್ ಗೆಲ್ಬೇಕಂತೆ, ಪ್ರಧಾನಿ ಮೋದಿ ಆಗ್ಬೇಕಂತೆ, ಹೆಂಗಮ್ಮ ಇದು? ಸರ್ ಅದ ಹಂಗೆ ಸರ್. ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೆಸರೇನು? ಇರಿ ಒಂದ್ ನಿಮಿಷ ಹೇಳ್ಕೊಡ್ಬಾರ್ದು. ಇಲ್ಲಿರೋರು ಗೊತ್ತಿಲ್ಲ ಸರ್ ನಮ್ಗೆ. ಏಯ್, ಗೊತ್ತಿಲ್ಲ ಅಂದ್ರೆ ಹಂಗೆ ಮಾ, ಹಂಗಾರೆ ಕ್ಯಾನ್ವಾಸ್ ಆರೆಂಜ್ ಮಾಡ್ತಾರಲ್ಲ ಗೀತಾ ಶಿವರಾಜ್ಕುಮಾರ್ ಅವರು. ಸರ್ ನನ್ಗೆ ಗೊತ್ತಿರ್ಲಿಲ್ಲ, ನಾನು ಚನ್ನಗಿರಿ ಅವರಲ್ಲ ಸರ್. ಚನ್ನಗಿರಿ ಆದ್ರೂ ಅದು ಶಿವಮೊಗ್ಗ ಸೇರ್ಕತ್ತೆ, ಹಂಗಾಗಿ ಗೊತ್ತಿರ್ಲಿಲ್ಲ. ಆಯ್ತು ಲಕ್ಷ್ಮಿ, ಆಯ್ತು. ನೀವು ನಿಮ್ಮಲ್ಲಿ ಈ ಕಡೆ ಬಮ್ಮ, ಇಲ್ಲಿ ನೀವು? ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇಬ್ರು ಫ್ರೆಂಡ್ಸಾ? ನೋಡಿ, ಅವ್ರು ಕಾಂಗ್ರೆಸ್ ಅಂತ ನೀವು ಬಿಜೆಪಿ ಅಂತ ಹೆಂಗೆ ಫ್ರೆಂಡ್ಶಿಪ್ ಅಲ್ಲಿ ಹೆಂಗೆ ಇಷ್ಟೊಂದು ಡಿಫ್ರೆನ್ಸ್? ಫ್ರೆಂಡ್ಶಿಪ್ ಬೇರೆ, ಎಲೆಕ್ಷನ್ ಬೇರೆನಾ? ಹಾ ಸರ್, ಫ್ರೆಂಡ್ಶಿಪ್ ಬೇರೆ. ಪ್ರಧಾನಿ ಮೋದಿ ಆಗ್ಬೇಕಂತೆ, ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಗೆಲ್ಬೇಕಂತೆ, ನಿಮ್ಗೆ ಏನಾಗಬೇಕು? ನನ್ಗೆ ಬಿಜೆಪಿ ಬರಬೇಕು ಶಿವಮೊಗ್ಗದಲ್ಲಿ. ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ತಿದೆ, ಹಾಗಾಗಿ ನಮ್ಮ ಶಿವಮೊಗ್ಗ ಕೂಡ ಡೆವಲಪ್ಮೆಂಟ್ ಆಗದೆ ಅಂತ ನಂಬಿದ್ದೀನಿ. ಅದೆಲ್ಲ ಫ್ರೀ ಎಲ್ಲ ಏನು ಬೇಡ ಸರ್, ನಮಗೆ ಬೇಡವಾ ಸರ್? ನಿಮಗೆ ಬೇಡವಾ? ನಮಗೆ ಬೇಕು ಸರ್. ಇಬ್ಬರು ಫ್ರೆಂಡ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಇದ್ರೂ ಸರಿಗಿದ್ದೀರಾ ಒಬ್ರಿಗಿಂತ ಒಬ್ರು? ಸರಿ ಆಯ್ತು. ಶಿವಮೊಗ್ಗದಲ್ಲಿ ನಿಮ್ಮ ಪ್ರಕಾರ ದೇಶಕ್ಕೆ ಇದು ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬೇಡ ಅನ್ಸುತ್ತೆ ಸರ್. ಬಿಜೆಪಿ ಅಲ್ಲ ಸರ್, ಬಿಜೆಪಿ ಇಂದ ಎಲ್ಲ ಡೆವಲಪ್ಮೆಂಟ್ ಆಗ್ತಿದೆ ನಮ್ಮ ದೇಶ. ಅದಕ್ಕೋಸ್ಕರ ನಮ್ಮ ದೇಶ ಡೆವಲಪ್ಮೆಂಟ್ ಅಂದ್ರೆ ನಾವು ನಿಧಾನಕ್ಕೆ ಡೆವಲಪ್ಮೆಂಟ್ ಆಗ್ತಿವಿ ಅಂತ ಹೇಳ್ತಿದೀವಿ. ವೀಣಾ ಯಾದವ್ ಸರ್. ವೀಣಾ? ವೀಣಾ ಯಾದವ್. ಓ ವೀಣಾ, ನೀನ್ ವೀಣಾ, ನಿಮ್ ಅಣ್ಣ ಪಿಟೀಲು, ನಿಮ್ ತಂಗಿ ಮೃದಂಗ, ತಮ್ಮ ಡಮರುಗನ. ಇವಳು ವೀಣಾ, ಇವಳು ತಂಗಿ ಪಿಟೀಲು, ಇವ್ರ ಅಕ್ಕ ಡಮರ್ಗ. ಆಯ್ತು ಬಿಡಮ್ಮ. ಮೃದಂಗ ವೀಣೆ ಸೌಂಡ್ ಬರ್ಬೇಕಲ್ಲ, ಸೌಂಡೇ ಬರ್ತಾ ಇಲ್ಲ. ಯಾವ್ದು ಸೌಂಡ್ಲೆಸ್? ಈ ಕಡೆ ಬಾ ವೀಣೆ. ಈಗ ಎಂ ಪಿ ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀಯ? ಪ್ರಧಾನ ಮಂತ್ರಿ ಯಾರಬೇಕು? ಪ್ರೈಮ್ ಮಿನಿಸ್ಟರ್ ಯಾರಬೇಕು ಹೇಳಮ್ಮ? ಆಯ್ತು, ಮೋದಿನೇ. ಯಾಕಾಗಬೇಕು ಸರ್? ಅವರು ತುಂಬಾ ಯೋಜನೆಗಳು ಜಾರಿ ತಂದಿದ್ದಾರೆ ನಮ್ಮ ದೇಶ ಡೆವಲಪ್ ಮಾಡಕ್ಕೆ. ಹೌದಾ? ಕಾಂಗ್ರೆಸ್ ಇದ್ರಾಗಲ್ವಾ? ಗೊತ್ತಿಲ್ಲ ಸರ್, ನನಗೆ ಅಷ್ಟು ಐಡಿಯಾ ಇಲ್ಲ. ಎಲೆಕ್ಷನ್ ಯೋಚನೆ ಮಾಡ್ಬೇಕು. ಶಿವಮೊಗ್ಗದಲ್ಲಿ ಯಾರು ಗೆಲ್ಬೇಕು? ಶಿವಮೊಗ್ಗದಲ್ಲಿ ನನಗೆ ಯಾರು ನಿಂತಿದ್ದಾರೆ ಗೊತ್ತಿಲ್ಲ ಸರ್. ಬಿಜೆಪಿ ಕಾಂಗ್ರೆಸ್ ಹೇಳಮ್ಮ ತಾಯಿ. ಆಯ್ತು, ಕಾಂಗ್ರೆಸ್ ಗೊತ್ತಿಲ್ಲ, ಮೋದಿ ಬರ್ಬೇಕಂತೆ, ಕಾಂಗ್ರೆಸ್ ಗೆಲ್ಬೇಕಂತೆ. ಈ ಹುಡುಗಿರ ಲೆಕ್ಕಾಚಾರಗಳೇ ಗೊತ್ತಾಗಲ್ಲ ನಿಮ್ಗೆ, ತಲೆ ಕೆಡ್ಸ್ ಇವರೆಲ್ಲ ಹೆಂಗ್ ಗೊತ್ತಾ? ಬನ್ನಿ ಲಕ್ಷ್ಮಿ, ನಿ ಕಡೆ ಬಲಿ, ವೀಣಾ ನಿ ಕಡೆ ಬಲಿ, ಇವರಿಬ್ರು ಕ್ಯಾಲ್ಕುಲೇಷನ್ಸ್ ಹೆಂಗೆ ಅಂತ ಹೇಳ್ತೀನಿ. ಇವರಿಬ್ರದ್ದು ಯೋಚನೆ ನಂಗೆ ಗೊತ್ತಾಯ್ತು, ಪ್ರಧಾನಿ ಮೋದಿ ಆಗ್ಬೇಕಂತೆ, ಇಲ್ಲಿ ಕಾಂಗ್ರೆಸ್ ಗೆಲ್ಬೇಕು. ಯಾಕೆ ಅಂದ್ರೆ ಫ್ರೀ ಬಸ್ ಎಲ್ಲ ನಿಲ್ಸ್ಬಿಡ್ತಾರೆ ನೋಡಿ, ಅವ್ತಾನೆ ಅದಕ್ಕೆ ಭಯನಾ? ಗುಡ್, ಎಷ್ಟು ಸತ್ಯ ಹೇಳ್ತಾರೆ, ಗುಡ್ ಜಾಣ. ಏ, ಇವ್ಳಿಗೆ ಹೋಗ್ಬೇಕಾದ್ರೆ ಇವ್ಳಿಗೆ ನೀವು ಜೂರ್ಸ್ ಕೊಡ್ಸ್ರ ಅವ್ಳ ದುಡ್ಡಲ್ಲೇ. ಥ್ಯಾಂಕ್ ಯು. ಟೈಮ್ ವೇಸ್ಟ್ ಆಯ್ತು, ಒಡೆದ್ರೆ ಇಲ್ಲ ನಿಂಗೆ ಹೊಂಟೋಗ್ಬಿಡ್ತೀವಿ ಒಳಗಡೆಗೆ. ಸೊ ಇದು ಇಲ್ಲಿನ ಹೇಳೋಂಥ ಲಕ್ಷ್ಮಿ, ವೀಣಾ ಎಲ್ಲ ನಮ್ಮ ಸ್ನೇಹಿತರು ಹೇಳೋಂಥದ್ದು. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಚೆನ್ನಾಗಿ ಓದಿ, ಒಳ್ಳೇದಾಗಲಿ. ನಿಮ್ಮೂರಿಗೆ ನಿಮ್ಮನ್ನ ನೋಡಕ್ಕೆ ಬಂದ್ವಿ, ಖುಷಿಯಾಯಿತು, ಎಲ್ಲ ಜನಗಳ ಸ್ನೇಹಿತರೆಲ್ಲ ಸಿಕ್ಕಿದ್ರಿ. ಥ್ಯಾಂಕ್ ಯು. ಹೌದಾ? ಇದೇ ಖುಷಿಗೆ ನಿಮ್ಮ ಮನೆಗೆ ನೀನು ಹೋಗ್ಬೇಕು. ಕನ್ಫ್ಯೂಸ್ ಆಗ್ಬಿಟ್ಟು ಪಕ್ಕದ ಮನೆಗೆ ಹೊಂಟೋಗ್ಬಿಡ, ಪಕ್ಕದ ಬಸ್ ಹತ್ಬಿಡ್ಬೇಡ. ನೀನು ಸ್ವಲ್ಪ ಕನ್ಫ್ಯೂಸ್ ಆಗಬೇಡ, ಹೋಗ್ಬಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಲಕ್ಷ್ಮಿ, ಬಾಯ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ
ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.